ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಆಧುನಿಕ ತಂತ್ರಜ್ಞಾನದ ಜೊತೆಗೆ ಪರಿಣಿತ ತಂತ್ರಜ್ಞಾನದ ಸೇವೆಯೊಂದಿಗೆ ಬೆಂಗಳೂರಿನ ವಿಜಯನಗರದ ಗೋವಿಂದರಾಜ್ ನಗರದಲ್ಲಿ ನೂತನ ಎಡಿಟಿಂಗ್ ಸ್ಟುಡಿಯೋ ಆರಂಭವಾಗಿದೆ. ಬೆಳ್ಳಿತೆರೆ ಹಾಗೂ ಕಿರುತೆರೆಗಳ ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಅನ್ನು ಮೂಲ ಉದ್ದೇಶವನ್ನಾಗಿಟ್ಟುಕೊಂಡು ಎಂಜಿ ಸ್ಟುಡಿಯೋ ಆರಂಭವಾಗಿದ್ದು ವಸತಿ ಸಚಿವ ವಿ ಸೋಮಣ್ಣನವರು ಉದ್ಘಾಟಿಸಿದರು. ಹೈಟೆಕ್ ಟಚ್ ಒಳಗೊಂಡ ಎಡಿಟಿಂಗ್ ಸ್ಟುಡಿಯೋ ಹೇಗಿದೆ ಗೊತ್ತಾ? ಬನ್ನಿ ನೋಡ್ಕೊಂಡು ಬರೋಣ. ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದೀವಿ. ನನಗೆ ಅವರ ಆಶಯ ನೋಡಿದ್ರೆ ಖುಷಿಯಾಗ್ತದೆ. ಒಬ್ಬ ಪ್ರತಿಭಾವಂತರನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಈತನ ಕಾನ್ಸೆಪ್ಟು ಕೂಡ ನನಗೆ ತುಂಬ ಹಿಡಿಸಿದೆ. ಭಗವಂತ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ. ಒಂದು ಆತ ಖರ್ಚು ಮಾಡಿರೋದು ನೋಡಿದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಯಾವ ರೀತಿ ಮಾಡ್ತಾವೋ ಆ ಪಂಕ್ತಿಯಲ್ಲೇ ಅದನ್ನು ತೆಗೆದುಕೊಂಡೋಗಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತರತಕ್ಕಂಥ ಪವಿತ್ರವಾದ ಕೆಲಸ ಮಾಡಿದ್ದಾರೆ. ಅವ್ರ ತಂದೆ ತಾಯಿ ಆಶೀರ್ವಾದ, ಅವರ ಬಂದು ದೊಡ್ಡವರ ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಇಂಥವರು ಯುವ ಪ್ರತಿಭೆಗಳು ಸಾಕಷ್ಟು ಎತ್ತರಕ್ಕೆ ಬೆಳೆದರೆ ಸಾವಿರಾರು ಜನರಿಗೆ ಆಸರೆ ಆಗ್ತಾರೆ. ಆಸರೆಯ ನೆಲದಲ್ಲಿ ಪ್ರಾಯಶಃ ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವರನ್ನು ಕಳ್ಕೊಂಡಿದ್ದೀವಿ. ಅಂಥ ಪುನೀತ್ ರಾಜ್ಕುಮಾರ್ ಅವರು ಪ್ರಪಂಚದಲ್ಲಿ ಹುಟ್ಟು ಬರದೇ ಹೋಗ್ಬೋದು. ಅವರ ಕೆಲವು ಅನುಕರಣೀಯವಾದ ಸಂದೇಶಗಳು ಮುಂದಿನ ಪೀಳಿಗೆಗೂ ಕೂಡ ಆಗ್ತಕ್ಕಂಥದಕ್ಕೆ ಈ ಒಂದು ಸ್ಟುಡಿಯೋನು ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾರೆ ಅನ್ನುವ ಒಂದು ಅಗಾಧವಾದ ನಂಬಿಕೆ ನನ್ನದಾಗಿದೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಶುಕ್
ಸಹಸ್ರಂ ಶ್ವೇತವರ್ಣಂ ಅಧಿದೇವತಾ ಪ್ರತ್ಯೇದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪ್ರಾಗ್ ದಿಗ್ಭಾಗೆ ಆಠಕಲಂ ನಿಶ್ಯೋಪರಿ ಭಗವಂತಂ ಅಗ್ನಿಮಾಯ ಸೂರ್ಯ ಪ್ರಾಗ್ ಹೂವಿನ ಲೋಕದಲ್ಲಿ ರಾಣಿ ನೀನು ನನ್ನಯ ಮಕರಂದ ಕದ್ದ ಜೇನು ನಿನಗೆ ಶರಣಾಗಿ ಸೋತೆ ನಾನು ಮುದ್ದಾದ ನಗೆಯಾಗಿ ಸೇರು ನೀನು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಂಜನ್ ಚಿತ್ರದ ನಾಯಕ ನಟ ಅಂಜನ್ ಮಾತಾಡ್ತಾ ಇದ್ದೀನಿ ಇವತ್ತು ವಿಜಯನಗರಲ್ಲಿರೋ ಎಂ ಜಿ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ಇವತ್ತು ಹೊಸಬ್ರುಗಳಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ನೀವು ನಾನು ತುಂಬ ಸ್ಟುಡಿಯೋಗಳಿಗೆ ಹೋಗಿದ್ದೀನಿ ನೋಡಿದ್ದೀನಿ ಆಮೇಲೆ ಒಂದು ವಿಶೇಷ ಏನಂತ ಹೇಳಿದ್ರೆ ಇದರಲ್ಲಿ ಈಗ ಹೊಸದಾಗಿ ಓಪನ್ ಮಾಡಿದ್ದಾರೆ ಪ್ಲಸ್ ಇನ್ನೊಂದೇನಂತ ಹೇಳಿದ್ರೆ ನಮಗೆ ರೀಸನಬಲ್ ಆಗಿ ಎಷ್ಟು ನಮ್ಮ ಬಜೆಟ್ ತಕ್ಕಂಗೆ ನಾ ಇಲ್ಲಿ ಸ್ಟುಡಿಯೋದಲ್ಲಿ ವರ್ಕ್ ಮಾಡಿಕೊಡ್ತಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಅರ್ಜುನ್ ಅವ್ರಿಗೆ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಎಂ ಜಿ ಸ್ಟುಡಿಯೋ ಅಂತ ಒಂದು ನಮ್ಮ ಸ್ನೇಹಿತರು ರಾಜ ಅವರು ಓಪನ್ ಮಾಡಿದ್ದಾರೆ ಖಂಡಿತವಾಗಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಪೀಸ್ಫುಲ್ ಪ್ಲೇಸ್ ಇನ್ನೊಂದು ಏನಂದ್ರೆ ಡಬ್ಬಿಂಗ್ ಒಂದ್ ಸಿನಿಮಾ ಅಂತ ಬಂದಾಗ ಫಸ್ಟ್ ಕಾಪಿವರೆಗೂ ಕಂಪ್ಲೀಟ್ ಆಗಿ ಹಿಂಗೆ ಎಂಟ್ರಿ ಆದ್ರೆ ಸಿನಿಮಾ ಮುಗಿಸ್ಕೊಂಡು ಕಾಪಿ ಸಮೇತ ಆಚೆ ಹೋಗೋದು ಅಷ್ಟು ಚೆನ್ನಾಗಿ ಒಳಗಡೆ ಇದೆ. ನೀವು ಕೂಡ ನಿಮ್ಮ ಸಿನಿಮಾಗಳೇನಾದ್ರು ಮಾಡ್ತಾ ಇರೋದು ಶಾರ್ಟ್ ಸ್ಟೋರೀಸ್ ಆಗಿರ್ಬೋದು ದೊಡ್ಡ ಸಿನಿಮಾ ಆಗಿರ್ಬೋದು ಪ್ರತಿಯೊಂದಕ್ಕೂ ಈ ಒಂದು ಸ್ಟುಡಿಯೋ ನಾನು ರೆಫರ್ ಮಾಡ್ತೀನಿ. ಗುಡ್ ಲಕ್, ಇವರೇ ಇದ್ರ ಮಾಲೀಕರು ಸರ್, ಒಳ್ಳೇದಾಗಿ. ಓಕೆ, ಥ್ಯಾಂಕ್ ಯು. ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಃ ಮೂರು ಜನನ ಸೇರ್ಕೊ ನಾಲ್ಕು ಜನನ ಸೇರ್ಕೊಂಡು ಹೋಗಿ ಗಣಪತಿ ಮಹಾಲಕ್ಷ್ಮೀ ಹೋಮೇ ಕರ್ಮಣಿ ಕೃತಪೂರ್ಣಾಹುತೇ ಸುಮಹೂರ್ತೋ ಅಸ್ತಿತ್ಯಗಣ್ಯಂತ ಪೂರ್ಣಾಹುತಿ ಮುಹೂರ್ತ ಸುಮಹೂರ್ತಮಸ್ತು ಹರ ನಮಃ ಪಾರ್ವತೇವತಯೇ ಹರ ಹರ ಜಯ ಇಂದಿರಾ ರಮಣ ಗೋವಿಂದ ನಮ ಆಹವನೀಯಾಯ ಮಹಾವೇದ್ಯೈ ನಮೋ ನಮಃ ಕಾಂಡದ್ವಯ ನಾನು ಇಂಡಸ್ಟ್ರಿಗೆ ಬಂದಿದ್ದು 2005 ಅಲ್ಲಿ. ಆ್ಯಕ್ಚುಲಿ ನನಗೆ ಇದೆಲ್ಲ ಗೊತ್ತಿಲ್ಲ ಇಂಡಸ್ಟ್ರಿ, ನನಗೆ ನಮ್ಮ ತಂದೆ ಆಗಿರಲಿ ನಮ್ಮ ಇದಾಗಿರಲಿ ಬ್ಯಾಕ್ಗ್ರೌಂಡ್ ಅಲ್ಲ ನಮ್ಮ ಸಿನಿಮಾ ಫೀಲ್ಡು. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟಾಗಿ ನಾನು ಸಿನಿಮಾ ಫೀಲ್ಡಿಗೆ ಬಂದು ನಮ್ಮ ಸ್ನೇಹಿತರು ಒಬ್ಬ ಪ್ರೊಡ್ಯೂಸರ್ ಇದ್ದರು, ಅವ್ರು ಕರ್ಕೊಂಬಂದರು ಹೀರೋ ಆಗಿ ಮಾಡಿ ಬಂದರು. ಅದು ಮಾಡಿದೆ ಸ್ವಲ್ಪ ಪ್ರಾಬ್ಲಮಿಂದ ಅದೊಂದು ನಮ್ಮ ಪ್ರೊಡ್ಯೂಸರ್ ಇನ್ನೊಬ್ಬ ಕೋ ಪ್ರೊಡ್ಯೂಸರ್ ತೀರೋದ್ರು ಅವರು, ಅದರಿಂದ ಸ್ಟಾಪ್ ಆಯಿತು. ಅಲ್ಲಿಂದ ನಾನು ಒಂದು ಬ್ಯಾನರ್ ಮಾಡಿಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಮಾಡಿದ್ದೀರಿ. ಒಂದು ಆಲ್ರೆಡಿ ಈಗ ಸೆನ್ಸರ್ ರೆಡಿ ಇದೆ, B2B IV ಅಂತ ಒಂದು ಸೆನ್ಸರ್ ರೆಡಿ ಇದೆ. ಅದು ಲಾಕ್ಡೌನ್ ಇದರಿಂದ ಸೆನ್ಸರ್ಗೆ ಇದಾಗಲ್ಲ, ಕ್ಲಿಯರಿಂಗ್ ಸರ್ಟಿಫಿಕೇಟ್ ತೊಗೊಂಬಂದಿದ್ದೀನಿ. ಅದಾಗಿದ ತಕ್ಷಣ ನೆಕ್ಸ್ಟ್ ಒಂದು ಪಟ್ಟ ಅಂತ ಒಂದು ಸಿನಿಮಾ ಲಾಂಚ್ ಆಗುತ್ತೆ. ಎರಡು ನಾನು ಆ್ಯಕ್ಚುಲಿ ಡೈರೆಕ್ಟ್ರು ಕಮ್ ಪ್ರೊಡ್ಯೂಸರ್ ಆಗಿದ್ದೀನಿ. ಅದರಿಂದ ಕೆಲವೊಂದು ಜನಕ್ಕೆ ನಮಗೇನು ಅನುಕೂಲ ಆಗುತ್ತೆ, ಪ್ಲಸ್ ಬೇರೆ ಜನಗಳಿಗೂ ಈಗ ನಮ್ಮ ಅಂತ ಸ್ನೇಹಿತರು ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ, ಕಡೆ ಲೋ ಬಜೆಟಲ್ಲಿ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಲೋ ಕ್ವಾಲಿಟಿ ಕೊಡೋದ್ರಿಂದ ಅದು ಹೈ ಸ್ವಲ್ಪ ಹೈ ಕ್ವಾಲಿಟಿ ಕೊಡೋಣ ಅಂತ ನಾನು ಇದು ಮಾಡಿದ್ದೀನಿ. ಇದು ನನ್ನ ಬ್ಯಾಕ್ಗ್ರೌಂಡ್ ಅಷ್ಟೇ. ಥ್ಯಾಂಕ್ ಯು ಸರ್ ಆಲ್ ಸಪೋರ್ಟ್. ಲೈಕ್ ಹಸ್ಬೆಂಡ್ ಅಂದಮೇಲೆ ಲೈಕ್ ಕಷ್ಟ ಸುಖ ಎಲ್ಲದರಲ್ಲೂ ಇರಬೇಕಲ್ಲ, ಸೊ ನನ್ನ ಸಪೋರ್ಟ್ ಪೂರ ಅವ್ರಿಗೆ ಇದೆ. ಲೈಕ್ ಆಲ್ ಇಂಥದ್ದೇ ಅಂಥದ್ದೇ ಅಂತ ನಾವು ಪ್ರಿಫರ್ ಮಾಡಲ್ಲ. ಲೈಕ್ ಎಲ್ಲ ನಮ್ಮದು ಅಂದಮೇಲೆ ಎಲ್ಲನೂ ಆರ್ಡ್ ಮಾಡಬೇಕಲ್ಲ. ಲೈಕ್ ಕಸ ಗುಡಿಸೋದು ನಾವೇ, ಲೈಕ್ ಅಲ್ಲಿ ಏನು ಇಲ್ಲ ಅಂತಂದ್ರೂ ನಾವೇ ಮಾಡಬೇಕಲ್ಲ, ಸೊ ಎಲ್ಲನೂ ನಾವೇ ಮಾಡಬೇಕು.